ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ನ ಒಂದು ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ಮತ್ತು ಹೀರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಹೀರಿಕಾಯಿ ಬಂದುಬಿಟ್ಟು ರೀಸೆಂಟಾಗಿ ಅತ್ತೆ ಬಂದಿದ್ರಲ್ವ ಊರಿಂದ, ಅವರೇ ತೊಗೊಂಡು ಬಂದಿದ್ದು. ಸೊ ಆಲ್ರೆಡಿ ನಾನು ಈ ಒಂದು ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥ ಹೀರಿಕಾಯಿದು ತುಂಬ ರುಚಿಯಾಗುತ್ತೆ ಪಲ್ಯ, ಯಾಕೆಂದರೆ ಎಳೆ ಎಳೆ ಹೀರಿಕಾಯಿ ಇದೆ. ಹಾಗೆ ಹೀರಿಕಾಯಿ ಪಲ್ಯ ಮಾಡೋದಕ್ಕೂ ಮುಂಚೆ ನೀವು ಹೀರಿಕಾಯಿನ ಹೆಚ್ಕೊಳ್ತಿರಲ್ವ, ಸೊ ಆ ಮೂಮೆಂಟಲ್ಲಿ ಸ್ವಲ್ಪ ತಿಂದುಬಿಟ್ಟು ನೋಡಿ. ಯಾಕೆಂದರೆ ಒಂದು ಹೀರಿಕಾಯಿ ಏನಾದರೂ ಕಹಿ ಇತ್ತು ಅಂದರೆ ಪಲ್ಯ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಆ ಕಾರಣದಿಂದ ನೀವು ಪ್ರತಿ ಒಂದು ಹೀರಿಕಾಯಿನೂ ಹೆಚ್ಚುವಾಗ್ಲೂ ಒಳಗಡೆ ಸ್ವಲ್ಪ ರುಚಿ ನೋಡಿ, ಇಷ್ಟ ಇಲ್ಲ ಅಂದರೆ ಮಾತ್ರ ನೀವು ಹೆಚ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಪಲ್ಯ ಎಲ್ಲ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದ ಇವಾಗ ನಾನು ಎಲ್ಲ ಹೀರಿಕಾಯಿನೂ ಹೆಚ್ಕೊಂಡಿದ್ದೀನಿ. ನಂತರ ನನ್ನಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಾರ್ಕನುಗುಣವಾಗಿ ತಗೊಳ್ಳಿ. ಹಾಗೆ ನಾನು 1 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಜೊತೆಗೆ ಟೊಮೊಟೊ ಹಣ್ಣು, ಈರುಳ್ಳಿ ಅದೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವನ್ನು ಸಹ ಹಾಕ್ಕೊಂಡ್ಬಿಟ್ಟು ನಂತರ ನನ್ನಲ್ಲಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಬಂದುಬಿಟ್ಟು ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಲರ್ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ನಾನು 2 ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡಿರ್ತಕ್ಕಂಥ 2 ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಇದು ಸಹ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಹಸಿ ಘಾಟ್ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಹಸಿ ಘಾಟು ಹೋದ್ಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹೀರೆಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಇದನ್ನು ಇವಾಗ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀರಿಕಾಯಿ ಬೇಯೋದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಹೀರಿಕಾಯಿನ ತೊಗೊಂಡಿದ್ದೆ. ಸೊ ಆ ಕಾರಣದಿಂದ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಒಂದು 1/2 ಅರಿಶಿನ ಪುಡಿ, ಹಾಗೆ ಒಂದು 2 ನಾನಿಲ್ಲಿ ಶೇಂಗಾ ಪುಡಿನ ಹಾಕ್ಕೊಂಡಿದ್ದೀನಿ. ಶೇಂಗಾ ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಈ ರೀತಿ ಪಲ್ಯಗಳನ್ನೆಲ್ಲ ಮಾಡುವಾಗ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ 1 ನಾನು ಗುರ್ಷಣಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದರದ್ದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡೋಣ. ಹಾಗೆ ನಿಮಗೆ ಇನ್ನೊಂದು ಏನಪ್ಪ ವಿಷಯ ಹೇಳಬೇಕು ಅಂದರೆ, ಇವತ್ತು ಅಮ್ಮ ಊರಿಂದ ಬರ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ ಊರಿಂದ ಬರ್ತಾ ಇರೋದು. ಬಟ್ ಒಂದು ಸ್ವಲ್ಪ ಬೇಜಾರು ಸಹ ಇದೆ. ಯಾಕಪ್ಪ ಅಮ್ಮ ಊರಿಂದ ಬರ್ತಿದ್ದಾಳೆ, ಬೇಜಾರು ಅಂತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಅಮ್ಮಂಗೆ ಹುಷಾರಿಲ್ಲ, ಸೊ ಆ ಕಾರಣದಿಂದ ಬರ್ತಾ ಇದ್ದಾರೆ. ಅಷ್ಟೊಂದೇನು ಸೀರಿಯಸ್ ಅಲ್ಲ, ಬಟ್ ಜ್ವರ ಬಂದು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಇಲ್ಲೇ ನಾವು ಹಾಸ್ಪಿಟಲಿಗೆ ತೋರಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಬರೋಕ್ಕೆ ಹೇಳಿದ್ವಿ. ಅಮ್ಮ ಬಂದುಬಿಟ್ಟು ಡೈರೆಕ್ಟಾಗಿ ಅಕ್ಕ ಮನೆಗೆ ಹೋಗಿದ್ದಾರೆ. ಯಾಕೆ ಅಂತಂದರೆ ನಾವಿರೋ ಏರಿಯಾದಲ್ಲಿ ವೆಹಿಕಲ್ ವ್ಯವಸ್ಥೆ ಇಲ್ಲ, ಒಂದು 1/2 ಅಷ್ಟು ನಡಿಬೇಕಾಗತ್ತೆ. ಸೊ ಆ ಕಾರಣದಿಂದ ಡೈರೆಕ್ಟಾಗಿ ಅಕ್ಕ ಮನೆಗೆ ಹೋಗಿದ್ದಾರೆ. ಇವಾಗ ನೋಡಿ ನಮ್ಮ ಹೀರಿಕಾಯಿ ಪಲ್ಯ ರೆಡಿ ಆಯಿತು. ನಾನು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಂತರ ಹೋಗ್ತೀನಿ. ನೋಡಿ, ಅಮ್ಮ ಬಂದಿದ್ದಾರೆ. ಬಂದ ತಕ್ಷಣ ನಾವು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸಿದ್ವಿ. ಒಂದು ಸ್ವಲ್ಪ ಟಾನಿಕ್ ಇಂಜೆಕ್ಷನ್ ಮಾಡಿಸೋಣ, ಸುಸ್ತಲ್ಲಿದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ಡಾಕ್ಟ್ರು ಬ್ಲಡ್ ಟೆಸ್ಟ್ ಮಾಡಿದೆ, ಯಾವುದೇ ಕಾರಣಕ್ಕೂ ನಾವು ಟಾನಿಕ್ ಇಂಜೆಕ್ಷನ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಬ್ಲಡ್ ಚೆಕಪ್ಪಿಗೆ ಕೊಟ್ಟಿದ್ರು. ಸೊ ಬ್ಲಡ್ ಚೆಕಪ್ ಮಾಡಿಸಿ ವಿತಿನ್ 20 ನಮಗೆ ರಿಪೋರ್ಟು ಸಹ ಬಂತು. ಸೊ ಬ್ಲಡ್ಡು ತುಂಬ ಕಡಿಮೆ ಇದೆ, ಅಂದರೆ 8 ಏನೋ ಇದೆ. ಸೊ ಆ ಕಾರಣದಿಂದ ಈ ರೀತಿ ಟಾನಿಕ್ ಇಂಜೆಕ್ಷನನ್ನು ಮಾಡಿದ್ದಾರೆ. ಡ್ರಿಪ್ಪಲ್ಲಿ ಟಾನಿಕ್ ಇಂಜೆಕ್ಷನನ್ನು ಮಾಡಿಬಿಟ್ಟು ಅದನ್ನು ನರಗಳಿಗೆ ಡೈರೆಕ್ಟಾಗಿ ಇದನ್ನು ಮಾಡಿದರೆ, ಅಂದರೆ ಇದರಿಂದ ಸ್ವಲ್ಪ ರಕ್ತ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಸೊರಿಗೆ ಇರ್ತಕ್ಕಂಥ ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟಾನಿಕ್ ಇಂಜೆಕ್ಷನ್ನ ಮಾಡಿಸಿದ್ದೀವಿ. ಬಟ್ ಆ ಬ್ಲಡ್ ಹಾಕೋದು ಅಷ್ಟೊಂದು ಸೇಫ್ಟಿ ಅಲ್ಲ, ಅಂದರೆ ಬ್ಲಡ್ ಹಾಕಿಸ್ಕೊಳ್ತಾರಲ್ವ, ಸೊ ಅದು ಅಷ್ಟೊಂದು ಸೇಫ್ಟಿ ಅಲ್ಲ. ಈ ರೀತಿ ಟಾನಿಕ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಸೇಫ್ ಇರುತ್ತೆ. ಸೊ ಆ ಕಾರಣದಿಂದ ಅಮ್ಮಂಗೆ ಟಾನಿಕ್ ಇಂಜೆಕ್ಷನನ್ನು ಮಾಡಿಸಿದ್ದೀವಿ. ಅಕ್ಕ ಬಂದುಬಿಟ್ಟು ಡ್ಯೂಟಿ ಹೋಗಿದ್ದಾಳೆ, ಸೊ ಆ ಕಾರಣದಿಂದ ನಾನೇ ಬಂದುಬಿಟ್ಟು ಅಮ್ಮನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೀನಿ. ನಾವು ಹಾಸ್ಪಿಟಲ್ ಕರ್ಕೊಂಡು ಡ್ರಿಪ್ಪೆಲ್ಲ ಹಾಕಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಅಕ್ಕನೂ ಸಹ ಡ್ಯೂಟಿಯಿಂದ ಬಂದುಬಿಟ್ಟು ಮುಸ್ಕಿನ
ಬೇಯಿಸಿದಾಳೆ ಅಂದರೆ ಸ್ವೀಟ್ ಕಾರ್ನ್ ಇರುತ್ತಲ್ವ, ಸೊ ಅದನ್ನು ಬೇಯಿಸಿದಾಳೆ. ಇವರ ಮೋರಲ್ಲಿ ಸಮ್ ಟೈಮ್ ಈ ಥರ ಸ್ವೀಟ್ ಕಾರ್ನ್ ತುಂಬ ಕಡಿಮೆ ರೇಟ್ ಇರುತ್ತೆ, ಸೊ ಆ ಕಾರಣದಿಂದ ತೊಗೊಂಡು ಬಂದಿದ್ಲು. ಅಮ್ಮ ಬೇರೆ ಇದ್ದಾರಲ್ವ, ಸೊ ತೊಗೊಂಡು ಬಂದುಬಿಟ್ಟು ಬೇಯಿಸಿದ್ಲು ನಾವು ಬರೋ ಅಷ್ಟರಲ್ಲಿ. ಹಾಗೆ ಉಪ್ಪು ಹಾಕಿ ಬೇಯಿಸಿರ್ತೀವಿ, ಆ ಕಾರಣದಿಂದ ಆ ಸ್ವೀಟ್ ಕಾರ್ನೆಲ್ಲ ಬಿಚ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾಳೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ಮಗನಿಗೂ ಸಹ ಅದೇ ರೀತಿ ಮಾಡಿಕೊಡ್ಬೇಕಂತೆ, ಸೊ ಅಕ್ಕ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಸಹ ಈ ರೀತಿ ಎಲ್ಲ ಅದನ್ನು ಕಾಳು ಬಿಚ್ಚಿಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಅಮ್ಮಂಗೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದರೆ ಒಂದು ಟಾನಿಕ್ ಇಂಜೆಕ್ಷನ್ಗೆ ಏನೂ ಗೊತ್ತಾಗಲ್ಲ, ಸೊ ಸ್ವಲ್ಪ ಟೈಮ್ ಕಳೀಬೇಕು. ನನಗೂ ನನ್ನ ಮಗಳಿಗೂ ಇದೇ ರೀತಿ ತಿನ್ನೋದಕ್ಕಿಷ್ಟ, ತುಂಬ ರುಚಿಯಾಗಿದೆ. ಹಾಗೆ ಇವತ್ತು ನಾವು ಅಕ್ಕ ಮನೆಯಲ್ಲೇ ಸ್ಟೇ ಆಗ್ತಾ ಇದ್ದೀವಿ, ಯಾಕೆಂದರೆ ಅಮ್ಮ ಇದ್ದಾರಲ್ವ, ಸೊ ಆ ಕಾರಣದಿಂದ ನಮ್ಮನೆಯವರು ಸಹ ಬರೋದಿಲ್ಲ. ಅವರು ಒಂದು 4 ದಿನಕ್ಕೊಂದ್ಸಾರಿ 5 ದಿನಕ್ಕೊಂದ್ಸಾರಿ ಬರ್ತಾ ಇರ್ತಾರೆ. ಸೊ ಮತ್ತು ಮನೆಯಲ್ಲಿ ಏನು ಒಬ್ಬಳೆ ಇರ್ತೀಯ ಇಲ್ಲೇ ಇರು ಅಂತ ಅಮ್ಮ ಹೇಳ್ತಾಯಿದ್ರು. ಸೊ ಅವ್ರಿಗೂ ಮೊಮ್ಮಕ್ಕಳು ಜೊತೆ ಇರೋದಕ್ಕೆ ತುಂಬ ಇಷ್ಟ ಆಗುತ್ತಲ್ವ, ಸೊ ಆ ಕಾರಣದಿಂದ ಇವತ್ತು ನಾವು ಅಕ್ಕ ಮನೆಯಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಅಕ್ಕ ಬಂದುಬಿಟ್ಟು ನಾಳೆಗೆ ಪಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸ್ಬಿಟ್ಟು ಹೋಗಿದ್ಲಂತೆ. ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ಲು, ಅದನ್ನು ಸೋಸ್ಕೊಳ್ತಾ ಮಾತಾಡ್ತಾ ಕೂತಿದ್ವಿ. ಅಂದರೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಅದೆಲ್ಲ ಹಾಕಿ ಪಡ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ಸೊ ಆ ಕಾರಣದಿಂದ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡು ಬಂದಿದ್ಲು. ಸೊ ಅದನ್ನು ನಾವು ಇವಾಗ ಸೋಸ್ಬಿಟ್ಟು ಇಟ್ಕೊಳ್ತೀವಿ. ಹಾಗೆಯೇ ನೈಟ್ ಊಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು. ಅಮ್ಮನೂ ಸಹ ರೊಟ್ಟಿ ಮಾಡ್ಕೊಂಡು ಬಂದಿದ್ದರು. ಹಾಗೆ ಸಾಂಬಾರು ಸ್ವಲ್ಪ ಇರೋ ಕಾರಣ ಚಿತ್ರಾನ್ನ ಮಾಡಿದ್ಲು ಅಕ್ಕ, ತುಂಬಾ ರುಚಿಯಾಗಿದೆ. ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ, ನೀವು ಸಹ ಊಟ ಮಾಡೋಕ್ಕೆ ಬನ್ನಿ ಅಂತ ಕರೀತಾ ಇದ್ದೀನಿ. ಈ ರೀತಿ ಎಲ್ಲರೂ ಕೂತು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಎಲ್ಲರೂ ಇರಬೇಕು ಅಂತಲೂ ಸಹ ಅನಿಸುತ್ತೆ. ಅಂದರೆ ನಮ್ಮ ತಂಗೀರು, ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡಕ್ಕನ ಮಕ್ಕಳು, ಇನ್ನೂ ಎಲ್ಲರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.